ಡೈರಿ ಸಂಬಂಧಪಟ್ಟಾಗೆ ಬಹುತೇಕ ಇವತ್ತಿನ ಆಡಳಿತ ಮಂಡಳಿ ಸಭಾಸ್ಕೇರಿ ತಗೊಳ್ಳುವಷ್ಟು ಮಟ್ಟಿಗೆ ಅವರ ಜವಾಬ್ದಾರಿ ನಿರ್ವಹಿಸಿದೆ. ಇವತ್ತೇನು ಟ್ಯಾಂಕರ್ ಕಾಂಟ್ರಾಕ್ಟರ್ಗಳು ಯಾವತ್ತೂ ಅಲ್ಲಿಗೆ ಪ್ರವೇಶ ಮಾಡಿದ್ರು, ಅವತ್ತಿಂದ ನಾವು ಒತ್ತಾಯ ಮಾಡಬೇಕು ಅಂತ ಆಗ ಹಿಂದೆನೆ ಅಪ್ಪಾಜಿಗೌಡರು, ಶಿಕಂಠೇಗೌಡರು ಸದನದಲ್ಲಿ ಗಲಾಟೆ ಮಾಡಿ ಎಂಕ್ವೈರಿ ಫಿಕ್ಸ್ ಮಾಡಿ 64 ಎಂಕ್ವೈರಿನೂ ಆಗಿ ಯಾರ್ಯಾರು ತಪ್ಪಿಸ್ತರು ಅಂತಕ್ಕಂಥದನ್ನ ರಿಪೋರ್ಟ್ ಕೊಟ್ಟು ರುಜುವಾತು ಆಗಿದೆ. ಅದನ್ನ ಯಾರು ಎಲ್ಲಿ ಸ್ಟೇ ಮಾಡಿಸಿದ್ದಾರೆ ಅಂತಕ್ಕಂಥದನ್ನ ಬೇಕಾದ್ರೆ ಗಂಗಾಧರ್ ಅವ್ರಿಗೆ ನಾವು ತಿಳಿಸ್ಕೊಡ್ತೀವಿ. ಸಿಗಾಕತ್ತಾರೆ ಕಳೆದ 7 ವರ್ಷದಿಂದನೇ ಇದು ಎಲ್ಲೆಲ್ಲಿ ಜಾಲ ನಡೀತಾ ಇತ್ತು ಅಂತೇಳಿ. ಹೌದು ಸ್ವಾಮಿ, 2014ರಲ್ಲಿ ಯಾರು ಟೆಂಡರ್ ಕೊಟ್ಟರು ಸ್ವಾಮಿ ಅವ್ರಿಗೆ? ಯಾರು ಕಂಪ್ನಿ ಇತ್ತು ಹೇಳ್ಬೇಕಾ? 2014ರಲ್ಲಿ ಯಾರು ಆಡಳಿತ ಮಂಡಳಿ ಇತ್ತು ಅವ್ರನ್ನ ಹೆಂಗ್ 2014ರಲ್ಲಿ ಅಲೋ ಮಾಡಿದ್ರಿ ಬ್ಲಾಕ್ ಲಿಸ್ಟ್ ಅಲ್ಲಿ ಇದ್ದವ್ರನ್ನ? ಅದನ್ನ ಜಾಲಾಡಕ್ಕೆ ಹೋಗಿ ಇವತ್ತು ಆಡಳಿತ ಮಂಡಳಿ ಇವತ್ತು ಇಂಥ ಮಾತು ಕೇಳ್ಬೇಕಾಗಿ ಬಂದಿರುವಂತಹದ್ದು ವಿತ್ ವಿಡಿಯೋ. ಆಡಳಿತ ಮಂಡಳಿ 1.5 ತಿಂಗಳಿಂದ ಏನೇನು ಕಷ್ಟಪಟ್ಟಿದ್ದಾರೆ ಅದನ್ನ ಪತ್ತೆ ಮಾಡಕ್ಕೆ ಅಂತೇಳಿ ವಿತ್ ವಿಡಿಯೋ ವಿತ್ ಪ್ರೂಫ್ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಎಂಕ್ವೈರಿ ನಡೀತಾ ಇದೆ. ಯಾವ ಹೇಳಿದಿನಲ್ಲ, ಯಾವ ಎಂಕ್ವೈರಿ ಮಾಡ್ಲಿಕ್ಕೂ ನಾವು ಇಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರು ಒತ್ತಾಯ ಮಾಡ್ತೀವಿ. ಎಷ್ಟು ಯಾವುದೇ ದೊಡ್ಡ ಮಟ್ಟದ ಎಂಕ್ವೈರಿ, ಪಾಪ ಅವರು ಅವ್ರ ನಾಯಕರುಗಳು ಬಹಳ ಪವರ್ಫುಲ್, ಯಾವುದೇ ಸರ್ಕಾರ ಇದ್ರೂ ಪವರ್ಫುಲ್ ಆಗಿದ್ದಾರೆ, ಮಾಡಿಸ್ಲಿ. ನಮ್ಮ ಈಗಿನ ಆಡಳಿತಕೊಂಡಿದ್ರು ಜೈಗೆ ಹೋಗ್ಲಿ, ಬೇಡ ಅಂತ ಹೇಳ್ತಾರೆ. 2014ರಲ್ಲಿ ಬ್ಲಾಕ್ ಲಿಸ್ಟ್ ಕಾಂಟ್ರಾಕ್ಟರ್ಗೆ ಇವರಿಗೆ ಕಾಂಟ್ರಾಕ್ಟ್ ಕೊಟ್ಟಿರುವಂತದ್ದು ನಮಗೆ ಅಷ್ಟೇ. ಈಗ ಯಾವುದೇ ಹಂತದ ತನಿಖೆ ಆಗಲಿ, ಇವತ್ತಿನ ಆಡಳಿತ ಮಂಡಳಿಯವರು ಇನ್ವಾಲ್ವ್ ಇದ್ರೆ ಕ್ರಮ ತಗೊಳ್ಳಿದ್ರೆ ತಡೆಯಕ್ಕಾಗ್ತದ? 2014 6 ವರ್ಷದಿಂದ ನೀವು ಬಿಟ್ಕೊಂಡು ಬಂದು ಇವತ್ತು ಕಳೆದ 2-3 ತಿಂಗಳಿಂದ ಅವ್ರದೇ ಆದಂತ ನೀವು ಎಲ್ಲಿ ಫಿಕ್ಸ್ ಮಾಡಿದರೆ ಪತ್ತೆ ಮಾಡಕ್ಕೆ 3 ದಿನ ಬೇಕ್ರಿ. ಒಂದ್ ಕಡೆ ಸರ್ಚ್ ಮಾಡ್ಕೊಂಡು ಹೋದ್ರಷ್ಟೇ. ಅದು ಏನು ನೀನ್ ಬಿಟ್ಬಿಡ್ತೀನಿ, ಯಾವ್ದೇ ಕಾರಣ ನಿನ್ ಟ್ಯಾಂಕರ್ಗಳು ಬಿಟ್ಬಿಡ್ತೀನಿ ಜಾಗ ಅಂತ ಹೇಳಿಸ್ಕೊಂಡು ಅವರಿಂದ ಪತ್ತೆ ಮಾಡೋ ಕಾರಣದಿಂದ ಇದು ಐಡೆಂಟಿಫೈ ಆಯ್ತೇವಲ್ಲ, ಅದು ತಪ್ಪ ಆಡಳಿತ ಮಂಡಳಿಯವರು. ಹೋದ್ರೆ ಇಂಡಸ್ಟ್ರಿಯಲ್ ಏರಿಯಾ ಮದ್ದೂರು ಹೋದ್ರೆ ಯಾವನ ಹೇಳ್ತಾರೆ ಚನ್ನಪಟ್ಟದ ಹುಡುಗ ಇನ್ ಫ್ರಂಟ್ ಆಫ್ ಪೊಲೀಸ್ ಮುಂದೆ ನನ್ಗೆ ಹೆಂಡತಿ ಮಕ್ಕಳೇನಿಲ್ಲ, ನಿಮ್ಗೆ ಹೆಂಡತಿ ಮಕ್ಕಳೇ ಹುಷಾರಾಗಿ ಎಲ್ಲ ಮಾಡಿದ ಅನ್ನೋ ಮಟ್ಟಿಗೆ ತಟ್ಕೊಡ್ತಾರೆ ಅಂದ್ರೆ ಯಾವ ಮಟ್ಟಿಗೆ ಇವ್ರು ಗ್ಯಾಂಗ್ ಇದೆ ಅಂತಕ್ಕಂಥದ್ದನ್ನ ಅರ್ಥೈಸ್ಕೋಬೇಕಲ್ಲ. ಎಂಕ್ವೈರಿ ಮಾಡ್ತಾ ಇದ್ದಾರೆ, ಎಲ್ಲ ವಿತ್ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ಮಾಡ್ತೀವಿ ಅಂತಕ್ಕಂಥದ್ದು ಎಸ್ ಪಿ ಅವ್ರು ಹೇಳಿದ್ದಾರೆ. ಇವತ್ತು ಎಸ್ ಪಿ ಅವ್ರಿಗೆ ಒತ್ತಾಯ ಮಾಡ್ತೀವಿ, ಇದ್ರಲ್ಲಿ ಯಾವುದೇ ಮುಲಾಜಿದೆ, ಯಾರೇ ದೊಡ್ಡ ಇನ್ವಾಲ್ವ್ಮೆಂಟ್ ಆದ್ರೂ ಮಾಡಬೇಕು ಅಂತೇಳಿ. ಈಗ ನಾವು ಇವತ್ತು ನಿಮ್ ಮುಖಾಂತರ ಒತ್ತಾಯ ಮಾಡ್ತೀವಿ. ಈಗಲೂ ಎಸ್ ಪಿ ಅವ್ರ ನಾವು ಮಾತಾಡಿ ತಕ್ಷಣ ಇದ್ರ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ಒತ್ತಾಯ ಮಾಡ್ತೀವಿ. ಈಗ ಅದು ಡೀಪ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಕೆಲವು ಅಂತಾರಾಜ್ಯ ಮಟ್ಟದಲ್ಲೂ ಇದು ಕನೆಕ್ಷನ್ ಇರೋದ್ರಿಂದ ಎಲ್ಲವನ್ನ ಯಾವ ರೀತಿ ಅದನ್ನ ನಾವು ಸರ್ಕಾರ ಪರ್ಮಿಷನ್ ತಗೊಂಡು ಮಾಡ್ಬೇಕಾಗಿದೆ ಅಂತಕ್ಕಂಥದ್ದು. ನೀವು ದಯಮಾಡಿ ಕ್ಯಾರ್ಪೇಟೆ ಕಿಕ್ಕೇರಿ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಕೇಳಿ, ಅಧ್ಯಕ್ಷರಲ್ಲಿ ಹೋಗಿ ನಿಂತ್ಕೊಂಡು ಟ್ಯಾಂಕ್ ಅಡ್ಡಾಕೊಂಡು ಪೊಲೀಸರು ಕರ್ಸ್ಕೊಂಡ್ರು ಅಂತೇಳಿ. ಇವೆಲ್ಲ ನೋಡ್ರಿ, ಇವ್ರದೇನೋ ಮುಚ್ಕೊಳಕ್ಕೆ ಇನ್ನೊಂದು ಹೇಳೋದಲ್ಲ ಮಾಡ್ತಾರೆ. ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಎಲ್ಲ ಎಂಕ್ವೈರಿ ಮಾಡ್ತಾ ಇದ್ದಾರೆ, ಸಮರ್ಥವಾಗಿ ನಿಭಾಯಿಸ್ತಾರೆ. ಅದ್ರಲ್ಲೇನು ಇವ್ರ ಮಾತು ಕೇಳ್ಕೊಂಡು ಮಾಡುವಂತ ಅಗತ್ಯ ಇಲ್ಲ. ಇವ್ರ ಮುಚ್ಕೊಳಕ್ಕೆ 2014 ನಡೆದಿದೆಯಲ್ಲ, ಬ್ಲಾಕ್ ಲಿಸ್ಟ್ ಅಲ್ಲಿ ಇದ್ದ ಕಾಂಟ್ರಾಕ್ಟರ್ಗಳನ್ನ ತಂದು ಇಲ್ಲಿ ಇಟ್ಕೊಂಡು ಮಾಡ್ಕೊಂಡು ಬಂದವರಲ್ಲ, ಅದು ಮುಚ್ಕೊಳಕ್ಕೆ ಏನೇನೋ ಬಂದು ಪ್ರೆಸ್ ಅಲ್ಲಿ ಹೇಳೋದಲ್ಲ. ಇದು ಕೇಳಿ ಸರ್, ಇಲ್ಲಿ ಇದಕ್ಕೆ 100ಕ್ಕೂ 100 ನಮ್ಮ ಆಡಳಿತ ಮಂಡಳಿಯವರೇ ಪಕ್ಷಾತೀತವಾಗಿ ಇದನ್ನ ಹೊರಗೆ ತಂದಿರುವಂತದ್ದು. ಎಲ್ಲಾ ಡೈರೆಕ್ಟರ್ಗಳೇ ಸೇರಿ ಅಧಿಕಾರಿಗಳು ಮುಂದಿಟ್ಕೊಂಡು ತಂದಿದ್ದಾರೆ. ಈಗ ಎಸ್ ಪಿ ಅವ್ರ ಮುಂದೆ ಇದು ಎಂಕ್ವೈರಿ ನಡೀತಾ ಇದೆ. ಎಸ್ ಪಿ ಅವ್ರು ಏನ್ ಕ್ರಮ ತಗೋತಾರೆ ಇವನ್ನೂ ಒಂದು ಮತ್ತೊಮ್ಮೆ ನಿಮ್ಮ ಒತ್ತಾಯ ಮಾಡ್ತೀವಿ. ದೂರವಾಣಿ ಮುಖಾಂತರ ನಾವೆಲ್ಲ ಶಾಸಕರು ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತನಿಖೆಯಾಗಿ ಕ್ರಮ ತಗೊಳ್ಳಕ್ಕೆ ಒತ್ತಾಯ ಮಾಡ್ತೀವಿ.